ಇಲ್ಲಿ ಭೂತದ ಬಾಧೆ ಉಂಟು ಮೊದಲ ಶೆಟ್ಟಿನ ಸುರಿಗೆ ನನ್ನನ್ನು ಮೇಲೆ ಎಬ್ಬಿಸಿದ ಮೇಲೆ ಅವ್ರ ಮತ್ತೆ ಬರೋ ನಾನು ಅವ್ರ ಕೈ ಇಟ್ಕೊಂಡು ಹೇಳ್ಕೊಳ್ತಾರೆ ಆ ದೇವರ ದಯ ಅದು ದಾರಿ ಕಾರ್ಯಾಲಯದಲ್ಲಿ ನಮ್ಮ ಪ್ರತಿ ಕಾರ್ಯಕಾರಿಣಿ ನಡೀತದೆ ಕಾರ್ಯಕಾರಣ ದಪ್ಪ ಪುಸ್ತಕದಲ್ಲಿ ಎಲ್ಲೋ ಬರೀತೀ ನಾವು ಎಲ್ಲ ಕಾರ್ಯಕರ್ತರ ಹೆಸರುಗಳು ಉಂಟು ವಿದ್ಯಾಡ್ರಾಸ್ ಇಡೀ ಪುಸ್ತಕವನ್ನು ತರಬೇಕೇಳಿ ಫಸ್ಟ್ ನಮಗೆ ಅದು ರವಿ ಅವರು ಹೇಳಿದರು ಬಾಲಕೃಷ್ಣ ಮಲ್ಲಿ ಬಸ್ ಆಗ ಜಿಲ್ಲಾ ಪ್ರಚಾರಕರ ಯುವ ಪ್ರಚಾರಕ್ಕೆ ನೆನಪಿಲ್ಲ ಅವರು ಹಾಗ ಅದನ್ನ ತರಬೇಕು ಕೇಳಿ ಯೋಜನೆ ಆಯಿತು ತರಬೇಕಾದ್ರೆ ಕಾರ್ಯಾಲಯದಲ್ಲಿ ಎದುರು ಒಳಗೆ ಹೋಗುವಾಗಲಿದ್ದ ಕೊಡಿಸಿ ಸೀದ ಸಂಗಣಿಕೇತನ ಒಳಗೆ ಪೊಲೀಸರು ಆ ರಸ್ತೆಯಿಂದ ಹೋದರೆ ಒಂದು ತೋಡು ಬರ್ತದೆ ಮಳೆ ಬಂದಾಗ ಅದರಲ್ಲಿ ಹೋಗಬೇಕಲ್ಲಿ ಯೋಚನೆ ಆಯಿತು ಅದು ಬರೋದು ಕಾರ್ಯಾಲಯದ ಹಿಂದುಗಡೆ ಒಂದು ಗೋಡೆ ಗೋಡೆ ಒಳಗೆ ಎರಡು ಇದು ಎಂಥದ್ದು ಒಗೆವ ಕಲ್ಲು ತೋಡಿಂದ ಬಂದು ಅಲ್ಲಿಗೆ ಬಂದಾಗ ಅಲ್ಲಿ ಗೋಡೆಗೆ ಒಂದು ಹೀಗೆ ಸ್ಟೆಪ್ಪಿ ಸಣ್ಣದು ಇಷ್ಟು ಬರೋದು ಅಲ್ಲಿಂದ ಮೇಲೆ ಹೋಗಬೇಕು ಮೇಲೆ ಹೋದ ಮೇಲೆ ನಮ್ಮಲ್ಲಿದ್ದ ಬಾಟವೆಲಿಂದ ಅದಕ್ಕೆ ಕಿಟಕಿ ಕಟ್ಟಬೇಕು ಕಿಟಕಿ ಕಟ್ಟಿದ ಮೇಲೆ ಬಾಟ ಹಿಡ್ಕೊಂಡು ನಾವು ಇನ್ನೊಂದು ಕಾಲನ್ನು ಪಕ್ಕದಲ್ಲಿಟ್ಟು ಅಲ್ಲಿಂದ ಗೋಡೆ ಹತ್ತಿ ನನ್ನ ಒಟ್ಟಿಗೆ ಇರೋದು ಮಧುಕೃಷ್ಣಿ ಮಾತ್ರ ಎಲ್ಲ ಚಟುವಟಿಕೆಯಲ್ಲಿ ಇಬ್ಬರೇ ಬೇರೆ ಯಾರು ನಿಶ ಎಲ್ಲೂ ಇಲ್ಲ ಇದು ನಿಶ ನಾನೇ ಮಾಡೋದು ಕೆಲಸ ಮಾತ್ರ ಕೊಡೋದು ಹೇಳಿ ಯಶಸ್ವಿಯಾಗಿ ಬಾ ಹೇಳೋದು ಮಾತ್ರ ಆಶೀರ್ವಾದ ಏನೇನು ಆದರೆ ಅದರ ಹಿಂದೆ ನಾವು ಹೋಗುವುದಲ್ಲ ಯಾವ ರೀತಿ ಹೋಗ್ತೀವಿ ಗೊತ್ತಿದ್ದ ಕಾರಣ ಅದೇ ಸಮಯದಲ್ಲಿ ಕಾರಲ್ಲಿ ಎದುರಿಗಿದ್ದ ಲೈಟ್ ಕಮ್ಮಿನ ಲೈಟು ಹೋಗ್ತದೆ ಎದುರು ಮನೆಯಲ್ಲಿದ್ದಂಥ ಲೈಟ್ ಇದೆಯಲ್ಲ ಅದು ಓಕೆ ಇದೆಲ್ಲ ವ್ಯವಸ್ಥೆ ಅಂಡರ್ ಗ್ರೌಂಡ್ ಕಾರ್ಸ್ ನಾವು ಅದರಿಂದ ಬರ್ತಿದ್ದೀವಿ ಬರೋದು ತೋಡಿಯಿಂದ ಮಡದ ಕಣಿಯ ಸೇತುವೆಯಿಂದ ಕೆಳಗಿಳಿದು ಜೋರು ಮಳೆ ಬಂದಾಗ ನಾವು ಅದರಲ್ಲಿ ಬರ್ತಿದ್ದೆವು ಅದರಲ್ಲಿ ಹೋಗಿ ಸೀದಾ ಅದು ಅದು ತುಂಬ ದೂರ ಇದೆ ಅದು ನಮ್ಮ ಸ ಕಾರ್ಯಾಲಯದ ಸ ಹಿಂದುಗಡೆ ಬಂದು ಅಲ್ಲಿಂದ ಮೇಲೆ ಹತ್ತಿ ಬ ಒಳ ನುಗ್ಗಿದ ಮೇಲೆ ಮಧುಕ ಶೆಟ್ಟಿ ನ ಸುರಿಗೆ ನನ್ನನ್ನು ಮೇಲೆ ಎಬ್ಬಿಸಿದ ಮೇಲೆ ಅವ್ರು ಮತ್ತೆ ಬರೋರು ನಾನು ಅವ್ರ ಕೈ ಹಿಡ್ಕೊಂಡು ಹೇಳ್ಕೊಂಡರು ಹೀಗೆ ಇಬ್ಬರು ಮಾತ್ರ ಒಳಗೆ ಹೋಗ್ತಿದ್ವಿ ಅದು ಇಳಿದ ಮೇಲೆ ನಮ್ಮ ತಲೆಯಲ್ಲಿತ್ತು ಅಲ್ಲಿ ಹಿಡಿದ ಮೇಲೆ ಒಳಗೆ ಹೋಗುವಾಗ ಎರಡು ಬಾಗಿಲಿತ್ತು ನೆನಪಿದೆಯಾ ಒಳಗಿಂದ ಚಿಲುಕು ಹಾಕಿದ್ದಾರೆ ನಮ್ಮ ನನಗೆ ಅದು ಗೊತ್ತೇ ಇಲ್ಲ ಒಳಗೆ ಬಂದಾಯಿತು ಇನ್ನೂ ಒಳಗೆ ಹೋಗ್ಬೇಕಲ್ಲ ಒಳಗಲ್ಲಿ ಒಳಗಿಂದ ಚಿಲ್ಕು ಹಾಕಿದ್ದಾರೆ ಒಂದು ಹತ್ತು ಹದಿನೈದು ನಿಮಿಷ ಕೂತೋಗಿ ಯೋಚನೆ ಮಾಡಿದ್ವಿ ಏನು ಮಾಡೋದು ಹೇಳಿ ಮುದುಕುವರೆ ಹೇಗೆ ಅಂದರೆ ಹಿಡಿದ ಕೆಲಸ ಆಗಲೇಬೇಕು ಅವರು ಸುಮ್ಮನೆ ಬಾಗಿಲು ಹೊಡೆದು ಸ್ವಲ್ಪ ಮೇಲಿಂದ ಆಗ ಕೋ ಹೊರಗಿನ ಕೋಣಲಿಂದ ಪೊಲೀಸರಿಗೆ ಶುರು ಆಯಿತು ಇಲ್ಲಿ ಭೂತದ ಬಾಧೆ ಉಂಟು ಅವರಿಗೆ ಹೇಳಿದಕ್ಕೆ ಭೂತದ ಭೂತದ್ದು ಮಾತ್ರ ಯಾಕೆಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ಯಾವ ದಾರಿ ಇಲ್ಲ ಲಾಕಿ ಹೇಗೆ ಬರ ಮತ್ತು ಅವರಿಗೂ ಇಲ್ಲಿ ಬರಲಿಕ್ಕಾಗಲ್ಲ ಸೀದ್ ಮಾಡಿದ್ದಾರೆ ಅವ್ರಿಗೂ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ಒಳಗೆ ಹೋಗ್ಬೇಕಾದ್ರೆ ಶಬ್ದ ಆಗಬೇಕಾದ್ರೆ ಮಧುಕರಿಗೆ ವಿಶ್ವಾಸ ಆಯಿತು ಪುನಃ ಇನ್ನೊಮ್ಮೆ ಹೊಡೆದಾಗರಪ್ಪ ದೇವರ ದಯ ಅದು ದಾರಿತ್ತು ಬಾಗಿಲು ತೆಗೆದು ಇನ್ನೊಂದು ಬಾಗಿಲನ್ನು ನಾವು ಚಿಳಕೆ ತೆಗೆದಿಟ್ಟೆವು ಇದು ಒಳಗೆ ಬಂದೆವು ಆ ಕೋಣೆ ಇದೆ ಅಲ್ಲ ಅದರಿಂದ ನಾನು ಹೋದೆ ನನ್ನನ್ನು ದ್ರಾಟ್ಸಿದ್ರು ಮಧುಕರ್ ಒಳಗೆ ಹೋದೆ ಬಾಗಿಲು ತೆಗೆದೆ ಸಂಗಲಿ ಆ ಕೋಣೆದ್ದು ಬಾಗಿಲು ತೆಗೆದು ಅದರ ಒಳಗಿನ ಹಾಕಿದೆ ಅವರು ಇನ್ನೊಂದು ಕೋ ಸೈಡ್ನಲ್ಲಿ ಸೀಲ್ ಸೀಲ್ ಮಾಡಿದರು ಇನ್ನೆರಡು ಬಾಗಿತ್ತು ಉಂಟು ಅದಕ್ಕೆ ಸೀಲ್ ಮಾಡಿದ್ರು ಅಲ್ಲಿಂದ ತೆಗ್ದೆ ಆ ಪುಸ್ತಕ ತೆಗೆದ ನಮಗೆ ಪುಸ್ತಕ ಮಾತ್ರ ಹೇಳಿದ್ದೆ ಬೇರೆ ಹೇಳಿಲ್ಲ ನಾವು ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದೆವು ಪುಸ್ತಕ ಸಿಕ್ಕಿತು ಹೋಗುವ ಹೇಳಿದ್ರೆ ಇವು ಕೇಳಲ್ಲ ಸ್ವಲ್ಪ ಕಾ ಇಲ್ಲ ಇಲ್ಲ ಪ್ರಚಾರಕರ ಕೋಣೆ ಉಂಟಲ್ಲ ರವಿಯವರದು ಅಲ್ಲಿ ಹೋಗುವ ಹೊರಗೆ ಬಂದೆವು ಯಾವ ತರಲಿಕ್ಕೆ ಹೋಗಿಲ್ಲ ನಾವು ನನಗೆ ನಮಗೆ ಸೂಚನೆ ಇಲ್ಲ ಅಲ್ಲ ಮಾಡಿಗೆ ಹೋದೆವು ಆಗ ಡಾಕ್ಟರ್ ಜೀರು ದೊಡ್ಡ ಭಾವಚಿತ್ರಕ್ಕೆ ಗದ್ದದ ಗಂಧದ ಹಾಕಿಟ್ಟಿದ್ದಾರೆ ಅದು ನೋಡ್ಕೊಂಡು ಬಂದೆವು ಎಲ್ಲ ಲೆಕ್ಕ ಆಯಿತು ಮತ್ತು ನಾವು ಸುಮಾರು ಒಂದು ಒಂದೂವರೆ ಗಂಟೆಗಿಂತ ಜಾಸ್ತಿ ಎರಡು ಗಂಟೆ ಇರ್ಬೋದು ಬೆಳಗ್ಗೆ ಅಷ್ಟು ಜೋರು ಮಳೆ ಶುರು ಆಯಿತು ಇನ್ನು ಬೆಳಕು ಬರ್ತಲ್ಲ ಮತ್ತು ನಾನು ಬೆಳಿಗ್ಗೆ ಬ್ಯಾಂಕಿಗೆ ಹೋಗಬೇಕು ಅವರಿಗೆ ಟಾರ್ಚ್ ಲೈಟ್ ರಿಪೇರ್ ಮಾಡಲಿಕ್ಕೆ ಹೋಗಬೇಕು ನಾವು ಅದೇ ದಾರಿಯಲ್ಲಿ ಹಿಂದೆ ಬಂದೆವು ಪುಸ್ತಕ ತಗೊಂಡು ಬಂದು ಕೊಟ್ಟೆವು ಮತ್ತು ಅದರ ನಂತರ ಇಡೀ ಕಾರ್ಯಾಲಯದ ಒಳಗೆ ಎಲ್ಲೋ ಖಾಲಿ ಮಾಡಿದ್ದೀವಿ ಎಲ್ಲಿವರೆಗೆ ಅಂದರೆ ರವಿಯವರ ರೂಮ್ನಲ್ಲಿ ಪ್ರಚಾರ ರೂಮ್ನಲ್ಲಿ ದೊಡ್ಡ ಒಂದು ಗೋಡ್ರೇಜ್ ಇದೆ ಇತ್ತು ಆ ಗೋಡ್ರೇಜನ್ನು ಒಳಗೆ ತುಂಬ ಇದೆ ಅದನ್ನು ಹಾಗೆ ಎತ್ತಿಕೊಂಡು ನಾವು ತಂದು ತೋಡಿಂದ ಇಳಿಸಿಕೊಂಡು ಲಕ್ಷ್ಮಣ ಹೇಳಿ ಅವನಿಗೆ ಅಂತಾರಾಷ್ಟ್ರೀಯ ಮಟ್ಟದ ಲಿಫ್ಟರ್ ಈಗ ರಿಟೈರ್ ಆಗಿರ್ಬೋದು ಹೌದು ಅವರ ಮನೆಯಲ್ಲೆಲ್ಲ ಅವರ ಕೋಣೆ ಒಂದಿತ್ತು ಅವರಿಗೆ ಅವ್ರಿಗಿರದೇ ಒಂದು ಅಡುಗೆ ಕೋಣೆ ಒಂದು ಹಾಲಿ ಚಕ್ಣೆ ಇನ್ನೂ ಕೋಣೆ ಡೂ ಸ್ಟೂರೇಜ್ ಅದೆಲ್ಲ ತುಂಬಿಸಿದೆವು